ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ನಾನಂತೂ ಸೂಪರಾಗಿದ್ದೀನಿ ಸೊ ಈಗಷ್ಟೇ ಊಟ ಮುಗಿಸಿ ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದೀನಿ ಸೊ ತುಂಬ ದಿವಸದಿಂದ ಮಲೇಶ್ವರಮ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ನಾನು ಬಿಕಾಸ್ ನಮ್ಮ ಮನೇಲಿ ಉಪ್ಪಿನ ಜಾಡಿ ಇದೆಯಲ್ಲ ಅದು ಒಡೆದೋಗಿ ಅದ್ರ ಮುಚ್ಚಲ ಹೋಗಿ ತುಂಬಾ ದಿನ ಆಯಿತು ಬಟ್ ಇಷ್ಟು ದಿನ ಆದರೂ ಹೋಗೋಕ್ಕಾಗಿರಲಿಲ್ಲ ಜಾನೂನು ಕೇಳ್ತಾನೆ ಇದೆ ಪ್ಲೀಸ್ ಕರ್ಕೊಂಡು ಹೋಗು ಅಂತ ಬಟ್ ಅವನಿಗೆ ಟೈಮ್ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಹೋಗೋಣ ರೆಡಿಯಾಗು ಅಂತ ಹೇಳ್ದೆ ಸೊ ಈಗ ಹೋಗಿ ರೆಡಿಯಾಗಿ ಮಲೇಶ್ವರಂಗೆ ಹೋಗಿ ಬರೋ ಕೆಲಸ ಇದೆ ಸ್ವಲ್ಪ ಆ್ಯಕ್ಚುಲಿ ಜಾನು ನಾನು ಇಬ್ಬರೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸಮನ್ವಿನ ಅಮ್ಮನ ಮನೇಲಿ ಬಿಟ್ಟು ಅವ್ರ ತಾತ ಅಜ್ಜಿ ಜೊತೆ ಆಟ ಆಡ್ತಿರ್ತಾಳೆ ನಾನು ಜಾನು ಇಬ್ರು ಸ್ವಲ್ಪ ಜಾಲಿಯಾಗಿ ಇಬ್ಬರೇ ಹೋಗಿ ಬರೋಣ ಅಂತ ಆ್ಯಕ್ಚುಲಿ ಅದೆಲ್ಲ ಮೇಯ್ನ್ ತಿಂಗು ಸಮನ್ವಿನ ಕರ್ಕೊಂಡು ಹೋದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಅವ್ಳಿಗೆ ಇಷ್ಟ ಆಗಲಿಲ್ಲ ಅಂದರೆ ಹೋಗೋಣ ಹೋಗೋಣ ಅಂತ ಅಂತಾಳೆ ತಗೊಳ್ಬೇಕು ಅಂತ ಅಂದ್ಕೊಂಡಿರೋದು ತಗೊಳ್ಳೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಸಮನ್ವಿನ ಅಲ್ಲಿ ನಮ್ಮ ಅಮ್ಮನ ಮನೇಲಿ ಬಿಟ್ಟು ನಾನು ಜಾನು ಇಬ್ಬರೇ ಹೋಗೋಣ ಗಾಡೀಲಿ ಹೋಗಿಬಿಡೋಣ ಬಿಕಾಸ್ ಮಲ್ಲೇಶ್ವರಮಲ್ಲಿ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಕಷ್ಟನೇ ಆಗುತ್ತೆ ಸೊ ಗಾಡೀಲಿ ಹೋದ್ರೆ ಪಾರ್ಕ್ ಆರಾಮಾಗಿ ಮಾಡಿ ವಿಧಿ ವಿಧಿ ಸುತ್ಕೊಂಡು ಏನೇನು ಬೇಕೋ ಎಲ್ಲಾ ತಗೊಂಡ್ ಬರ್ಬೋದು ಸ್ವಲ್ಪ ತರಕಾರಿಗಳು ಚೆನ್ನಾಗಿರುತ್ತೆ ಅಲ್ಲಿ ಕ್ರಾಸ್ ಅಲ್ಲಿ ಸೊ ಅದೆಲ್ಲ ತಗೊಂಡು ಬರೋಣ ಅಂತ ಅನ್ಕೊಂಡಿದ್ದೀವಿ ಇವಾಗ ಸೊ ನೋಡೋಣ ಬನ್ನಿ ಹೇಗೆ ಹೋಗೋತ್ ಇವತ್ತು ಏನೇನೆಲ್ಲ ಮಾಡ್ತೀನಿ ಅಂತ ನೋಡೋಣ ಬನ್ನಿ ವಾಯ್ಸ್ ಓವರ್ ಅಲ್ಲಿ ಏನೇನು ಏನೇನ್ ವಿಡಿಯೋ ಮಾಡಿದೀನಿ ಮಲ್ಲೇಶ್ವರಂ ಹೋಗಿ ಏನೇನು ತಗೊಳ್ತೀನಿ ಅಂತ ನೋಡೋಣ ಮಲೇಶ್ವರಂ ಎಂಟರ್ ಆಗ್ತಿದಂಗೆ ನಾನು ಮೊದಲು ಕೊಂಡ್ಕೊಂಡಿದ್ದು ಅವರೇ ಕಾಳು ಬಿಡ್ಸಿರೋದು ಮತ್ತೆ ಹಿತ್ಕಿದವ್ರೆ ಬೆಳೆ ಎರಡೂ ತಗೊಂಡೆ ಇಲ್ಲಂತೂ ಪ್ರತಿ ಪ್ರ ಪ್ರತಿ ಸೀಸನಲ್ಲೂ ಇರುತ್ತೆ ಇಂಥ ಸೀಸನ್ ಇರೋಲ್ಲ ಅನ್ನೋ ಹಾಗೆ ಇಲ್ಲ ಎಲ್ಲ ಸೀಸನಲ್ಲೂ ಆಂಟಿ ಇಟ್ಕೊಂಡು ಮಾಡ್ತಿರ್ತಾರೆ ಸೊ ನಾನು ತುಂಬ ವರ್ಷದಿಂದ ಇವ್ರ ಹತ್ರನೇ ಅವರೇ ಕಾಳು ಸೀಸನ್ ಬಂದರೆ ಇಲ್ಲೇ ಬಂದು ಹಿತ್ಕಿದವ್ರೆ ಬೆಳೆ ಮತ್ತೆ ಅವರೇ ಕಾಳು ಎರಡೂ ಇಲ್ಲಿಂದನೇ ತೊಗೊಂಡು ಹೋಗೋದು ಇದು ರಾಯರಮಟ್ಟದ ಹಿಂದಿನ ರೋಡಲ್ಲಿದೆ ಈತ್ ಕ್ರಾಸಲ್ಲಿ ಸೊ ಹಾಗೆ ಮುಂದೆ ಬಂದಾಗ ತುಂಬ ಚೆನ್ನಾಗಿರೋ ಸೀಬೆ ಹಣ್ಣೆಲ್ಲ ಕಾಣಿಸ್ತು ಸೀಬೆ ಹಣ್ಣು ನೋಡಿದ್ರೆ ಹಾಗೆ ಮನ್ಸು ತಗೊಬಳ್ಬೇಕು ಅಲ್ಲೇ ಇಮಿಡಿಯೇಟಾಗಿ ಅಂತ ಅನ್ಸುತ್ತೆ ಸೊ ಸೀಬೆ ಹಣ್ಣನ್ನು ತೊಗೊಂಡು ತರಕಾರಿಗಳೆಲ್ಲ ತುಂಬಾ ಫ್ರೆಶ್ ಆಗಿತ್ತು ಸೊ ಅಲ್ಲಿ ಹೋದಾಗ ಏನೇನು ತರಕಾರಿ ಬೇಕೋ ಅದೆಲ್ಲ ತಗೊಂಡೆ ಅಲ್ಲಿ ಕೆ ಜಿ ಲೆಕ್ಕ ಅಂತ ಏನು ಹೇಳಲ್ಲ ಅವರೇ ಒಂದಿಷ್ಟು ಏಳ್ನೂರ ಐವತ್ತು ಗ್ರಾಮ್ ಇರತ್ತೆ ಅಂತ ಹೇಳ್ತಾರೆ ಪ್ಯಾಕ್ ಮಾಡಿಟ್ಟಿರ್ತಾರೆ ಯಾವ್ದು ತೊಗೊಂಡ್ರು ಐವತ್ತು ರೂಪಾಯಿ ಅಂತ ಹೇಳಿದ್ರು ಸರಿ ಫ್ರೆಶ್ ಆಗಿ ಕಾಣಿಸ್ತಿತ್ತಲ್ಲ ಚೆನ್ನಾಗಿ ಕೂಡ ಇತ್ತು ಅಂತ ಹೇಳಿ ಕೆಲವು ತರ್ಕಾರಿಗಳನ್ನೆಲ್ಲ ತಗೊಂಡೆ ಈ ಸಲ ಮಲೇಶ್ವರಂಗೆ ಹೋದಾಗ ನಂಗೊಂದು ಹೊಸ ಅನುಭವ ಆಯ್ತು ತುಂಬಾನೇ ಖುಷಿಯಾದ ಅನುಭವಗಳು ಈ ಸಲ ಮಲೇಶ್ವರಂಗೆ ಹೋದಾಗ ತುಂಬಾ ಜನ ನನ್ನ ರೆಕಗ್ನೈಸ್ ಮಾಡಿ ಬಂದು ನನ್ನ ಹತ್ರ ಮಾತಾಡಿ ವಿಡಿಯೋಸ್ ಎಲ್ಲ ಚೆನ್ನಾಗಿದೆ ಅಂತ ಸುಮಾರಷ್ಟು ಜನ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು ಅವರು ಆತರ ನನ್ನ ರೆಕಗ್ನೈ ಮಾಡಿ ಬಂದು ಮಾತಾಡಿಸ್ತಾರಲ್ಲ ಅದೊಂಥರ ಹೊಸ ಫೀಲಿಂಗ್ ನನಗೂ ಕೂಡ ಚೆನ್ನಾಗಿ ಅನ್ನಿಸ್ತು ಕೆಲವರಂತೂ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದ್ರು ಏನೋ ನಾನು ಅವ್ರಿಗೆ ತುಂಬ ದಿವಸದಿಂದ ಗೊತ್ತು ಅನ್ನೋ ಅಷ್ಟು ಒಳ್ಳೆ ಭಾವನೆ ಅಲ್ಲಿ ಮಾತಾಡ್ಸಿದ್ರು ತುಂಬ ಈಸಿಯಾಗಿ ಕನೆಕ್ಟ್ ಆದರು ಕೆಲವರಂತೂ ತುಂಬ ಖುಷಿ ಆಯಿತು ನೀವೆಲ್ಲ ನನ್ನ ಪ್ರತಿದಿನ ಯೂಟ್ಯೂಬಲ್ಲಿ ನನ್ನ ವೀಡಿಯೋಸ್ ನೋಡ್ತೀರ ನನ್ನ ರೆಕಗ್ನೈಸ್ ಮಾಡ್ತೀರಾ ಸೊ ನನಗೂ ತುಂಬ ಆಸೆ ಇತ್ತು ನನ್ನ ಸಬ್ಸ್ಕ್ರೈಬರ್ಸ್ ಹೇಗಿರ್ತಾರೆ ನೋಡಬೇಕು ಅಂತೆಲ್ಲ ಹೇಳಿ ಸೊ ಈ ಸಿ ಮಲ್ಲೇಶ್ವರಂಗೆ ಹೋಗಿ ಅವ್ರನ್ನೆಲ್ಲ ನೋಡಿದಾಗ ಎಷ್ಟು ಎಷ್ಟು ಚೆನ್ನಾಗಂತ ಅನ್ನಿಸ್ತು ಕೆಲವರು ನೋಡಿ ಎಲ್ಲ ಮಾಡಿದ್ರು ನಾನು ರೆಸ್ಪೆಂಡ್ ಮಾಡಬೇಕು ಮಾಡಬಾರ್ದು ಅನ್ನೋ ಡೈಲಮಲ್ಲಿದ್ದೆ ಆಮೇಲೆ ಫ್ಲ್ಯಾಶ್ ಆಯಿತು ಮೇ ಬಿ ನನ್ನ ಸಬ್ಸ್ಕ್ರೈಬರ್ಸ್ ಇರ್ಬೋದು ಅಂತ ಹೇಳಿ ನೋಡಿದವರಿಗೆ ಹಾಯೆಲ್ಲ ಮಾಡಿ ಹೋದೆ ಮತ್ತು ತುಂಬ ರೂಡ್ ಅನಿಸ್ಬಿಡತ್ತಲ್ವ ನಾನು ರೆಸ್ಪಾಂಡ್ ಮಾಡಿಲ್ಲ ಅಂತಂದರೆ ಜನರಲ್ಲಾಗಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೋ ಗೊತ್ತಿಲ್ದಿರೋ ಮುಖ ಪರಿಚಯ ಇಲ್ದಿರೋರು ಹಾಯ್ ಮಾಡಿದ್ರೆ ನಾವು ಯೂಶ್ವಲಿ ರೆಸ್ಪಾಂಡ್ ಮಾಡೋದಿಲ್ಲ ಅಲ್ವಾ ಯಾರೋ ಗೊತ್ತಿಲ್ವೇನೋ ಅಂತ ಅಂದ್ಕೊಂಡು ಹೊಟ್ಟೋಗ್ತೀವಿ ಬಟ್ ಇವಾಗ ನಾನು ಹಾಗೆ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು ಬಿಕಾಸ್ ಅವ್ರ ಮುಖದಲ್ಲಿ ಆ ನನಗೆ ನೀವು ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋ ಒಂದು ಭಾವನೆ ಅವ್ರ ಮುಖದಲ್ಲಿ ಕ್ಲೀನಾಗಿ ಕಾಣಿಸ್ತಿತ್ತು ಆವಾಗಲೇ ಗೊತ್ತಾಯಿತು ಅವ್ರು ಯಾರೋ ನನ್ನ ಸಬ್ಸ್ಕ್ರೈಬರೇ ಇರ್ತಾರೆ ಅಂತ ಹೇಳಿ ಸೊ ಮಲೇಶ್ವರಂ ಉದ್ದಕ್ಕೂ ಅವ್ರ ಜೊತೆ ಎಲ್ಲ ಆರಾಮಾಗಿ ಮಾತಾಡಿಕೊಂಡು ತುಂಬ ಖುಷಿಯಾದ ಎಕ್ಸ್ಪೀರಿಯನ್ಸ್ ಸಲ ಮಲೇಶ್ವರಂಗೆ ಹೋದಾಗ ಸೊ ಏನೇನು ತಗೋಬೇಕಾಗಿತ್ತು ಎಲ್ಲ ಪ್ರತಿಯೊಂದನ್ನು ತಗೊ ು ಅದಾದಮೇಲೆ ಆಶಾ ಸ್ವೀಟ್ಸ್ಗೆ ಹೋಗಿ ಬಾದಾಮಿ ಹಾಲು ಕುಡಿಯೋಣ ಅಂತ ಹೇಳಿ ಬಂದ್ವಿ ನಾನಂತೂ ಮಲ್ಲೇಶ್ವರಂಗೆ ಹೋದರೆ ಬಾದಾಮಿ ಹಾಲು ಆಶಾ ಸ್ವೀಟ್ಸಲ್ಲಿ ಕುಡಿದೇ ಬರೋದೇ ಇಲ್ಲ ಎಷ್ಟೇ ಲೇಟ್ ಆಗಿದ್ರು ಒಂದು ಲೋಟ ಬಾದಾಮಿ ಹಾಲು ಖಂಡಿತವಾಗ್ಲೂ ಕುಡಿದು ಬರ್ತೀನಿ ಅದು ನಾನು ತುಂಬ ಫೇವ್ರೆಟ್ ಅದು ಅದ್ರ ಜೊತೆಗೆ ಟೈಮ್ಸ್ ವೆಜ್ ಸಮೋಸ ತಗೊಳ್ತೀನಿ ಚೆನ್ನಾಗಿರುತ್ತೆ ಬಟ್ ಇವತ್ತು ಊಟ ಮಾಡಿದ ಸ್ವಲ್ಪ ಲೇಟ್ ಆಗಿತ್ತು ಅದಕ್ಕೋಸ್ಕರ ಬರೀ ಬಾದಾಮಿ ಹಾಲು ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು ಬರ್ತಾ ಹಾಗೆ ಸಮನ್ವಿನ ಅಮ್ಮನ ಮನೆಯಿಂದ ಕರ್ಕೊಂಡು ಹಾಗೆ ಮನೆಗೆ ಬಂದೆ ಸೊ ತುಂಬ ಖುಷಿಯಾದ ದಿವಸ ಇವತ್ತು ಅಂತಲೇ ಅನ್ನಿಸ್ತಾ ಇತ್ತು ಫುಲ್ ದಿನ ಒಂಥರ ರಾತ್ರಿವರೆಗೂ ಅದೇ ಗೊಂಗಲ್ ಇದೆ ನಾನು ಬಿಕಾಸ್ ನಾನು ನಿಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾವ ಸಹಾಯನೂ ಮಾಡಿಲ್ಲ ನಾನು ನಿಮ್ಗೇನೂ ಕೊಟ್ಟಿಲ್ಲ ನಾನು ನಿಮಗೆ ಯಾವುದೇ ಸಂಬಂಧಿಕರೂ ಅಲ್ಲ ಆದ್ರೇನು ನೀವೆಲ್ಲ ನನ್ನ ಎಷ್ಟು ಪ್ರೀತಿಯಿಂದ ಎಷ್ಟು ವಿಶ್ವಾಸದಿಂದ ಮಾತಾಡಿಸ್ತೀರ ಆ ನಿಮ್ಮ ಮುಖದಲ್ಲಿ ಅದೊಂದು ನಗು ಇರುತ್ತೆ ನೋಡಿ ಆ ಖುಷಿಯಿಂದ ಬಂದು ಮಾತಾಡಿಸೋ ಫೀಲಿಂಗ್ ನೋಡಿದಾಗ ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅನ್ನೋ ಏನೋ ಗೊತ್ತಿಲ್ಲ ಮಿಕ್ಸ್ಡ್ ಫೀಲಿಂಗ್ ಅಂತ ಅನ್ನಿಸ್ತಾಯಿತ್ತು ನನಗಿವತ್ತು ಒಂದೇ ಹೇಳಬಲ್ಲೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಂತ ಅಷ್ಟೇ ಹೇಳಬಲ್ಲೆ ನಾನು ಇನ್ ರಿಟರ್ನ್ ನಾನು ನಿಮಗೆ ಇನ್ನಷ್ಟು ಒಳ್ಳೆಯ ವೀಡಿಯೋಸ್ ಒಳ್ಳೆ ಕಂಟೆಂಟ್ ಇಡೆಯೋ ವೀಡಿಯೋಸ್ ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಸೊ ಮನೆಗೆ ಬಂದಮೇಲೆ ರಾತ್ರಿ ಊಟಕ್ಕೆ ಹಿತ್ಕಿದವ್ರೆ ಬೆಳೆ ತೊಗೊಂಡು ಬಂದಿದ್ನಲ್ವ ಅದು ಆಗಿ ಮಾಡಿಬಿಟ್ರೆ ಬೆಸ್ಟ್ ಬೆಟರ್ ಅಂತ ಹೇಳಿ ಹಿತ್ಕಿದ ಅವರೇ ಬೆಳೆ ಉಪಯೋಗಿಸ್ಕೊಂಡು ಒಂದು ಪಲಾವ್ ಥರ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಆ್ಯಂಡ್ ಒಂದು ಸ್ವಲ್ಪ ಡಿಫ್ರೆಂಟ್ ರೆಸಿಪಿನೇ ಇದು ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಸೊ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಅದಾದಮೇಲೆ ಏನದು ಶುಂಠಿ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು ಅದು ಸಾಫ್ಟ್ ಆಗುತ್ತೆ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಅದಾದಮೇಲೆ

ಮತ್ತೆ ಇದಕ್ಕೆ ಒಣ್ಮೆಣಸಿನ್ಕಾಯಿ ನೆನ್ಸಿ ರುಬ್ಕೊಳ್ಳೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಾರದ ಪುಡಿ ಧನಿಯಾ ಪುಡಿ ಅದೆಲ್ಲ ಹಾಕಿ ಅದು ಆಗಿ ಹಾಕೋದಕ್ಕಿಂತ ಈ ತರ ನೆನ್ಸಿ ರುಬ್ಬಿ ಮಾಡೋದ್ರಿಂದ ಪಲಾವಿನ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಪಲಾವ್ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕೋ ಸ್ಪೈಸಸ್ ಅದೆಲ್ಲನೂ ಒಂದ್ ಕಡೆ ಎತ್ತಿಟ್ಕೊಳ್ತಾ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಹಿತ್ಕಿದವ್ರೆ ಬೆಳೆನಾ ತಗೊಂಡ್ ಬಂದಿರ್ತೀವಲ್ಲ ಒಂದ್ಸಲ ತೊಳೆದು ಉಪಯೋಗಿಸೋದು ಒಳ್ಳೇದು ಅಲ್ಲಿ ಯಾವ ನೀರಲ್ಲಿ ಇಟ್ಟಿರ್ತಾರೋ ಗೊತ್ತಿಲ್ಲ ಅಲ್ವಾ ಸೊ ಉಪಯೋಗಿಸೋಕೆ ಮುಂಚೆ ಒಂದ್ಸಲಿ ತೊಳೆದು ಹಾಗೆ ಇಟ್ಕೊಳ್ತಾ ಇದೀನಿ ಈಗ ಒಂದು ದೊಡ್ಡ ಪ್ಯಾನ್ ಅಲ್ಲಿ ಎಣ್ಣೆ ಹಾಕೊಂಡು ಎಣ್ಣೆ ಆದಮೇಲೆ ಡ್ರೈ ಸ್ಪೈಸಸ್ ಏನಿದೆ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಹುರ್ಕೊಳ್ಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ವಾ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೇನು ಸಪ್ರೇಟಾಗಿ ಈರುಳ್ಳಿ ಎಲ್ಲ ಹೆಚ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಡೈರೆಕ್ಟಾಗಿ ಎಣ್ಣೆಗೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅಷ್ಟನ್ನು ಹಾಕ್ಕೊಂಡು ಪೂರ್ತಿ ಹಸಿ ವಾಸನೆ ಹೋಗಿ ಎಣ್ಣೆ ಎಲ್ಲ ಬಿಡುತ್ತೆ ಲಾಸ್ಟಲ್ಲಿ ಅಲ್ಲಿವರೆಗೂ ಹುರ್ಕೊಳ್ತಾನೆ ಇರಬೇಕು ಇದಕ್ಕೆ ಸಪ್ರೇಟಾಗಿ ಈರುಳ್ಳಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಬೇಕಾಗಿಲ್ಲ ಬಿಕಾಸ್ ನಾವು ರುಬ್ಬಕ್ಕೆ ಹಾಕ್ಕೊಂಡಿರ್ತೀವಿ ಸೊ ನಿಮಗೆ ತಿನ್ಬೇಕಾದ್ರೆ ಆ ಈರುಳ್ಳಿ ಸಿಕ್ಕರೆ ಇಷ್ಟ ಆಗುತ್ತೆ ಅಂತ ಇರೋರು ಈರುಳ್ಳಿ ಕಟ್ ಮಾಡಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಳ್ಬೋದು ಹಾಗೆ ಬಾಡಿಸ್ತಿರ್ಬೇಕಾದ್ರೆ ಎಣ್ಣೆ ಎಲ್ಲ ನೋಡಿ ಸೈಡಲ್ಲಿ ಆಗಲೇ ಬಿಡ್ತಾ ಇದೆ ಸೊ ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಪುದೀನ ಸೊಪ್ಪು ಎರಡೂ ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡು ಈ ಹಾಕಿ ಮತ್ತು ಅದನ್ನು ಒಂದು ಎರಡು ನಿಮಿಷ ಹುರ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಆಪ್ಷನಲ್ ಇದು ಬಟ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಯಾವುದಾದ್ರೂ ಬ್ರ್ಯಾಂಡ್ ಬಿರಿಯಾನಿ ಮಸಾಲ ಹಾಕ್ಕೊಳ್ಬೋದು ಚೆನ್ನಾಗೇ ಇರುತ್ತೆ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಬಾಡಿಸ್ಕೊಳ್ಬೇಕು ಬಿಕಾಸ್ ಆಲ್ರೆಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಮಸಾಲೆ ಫ್ರೈ ಆಗಿದೆ ಸೊ ಇದನ್ನೇನು ಜಾಸ್ತಿ ಹುರ್ಕೊಳ್ಬೇಕಾಗಿಲ್ಲ ಎರಡು ನಿಮಿಷ ಹಾಗೆ ಎಲ್ಲ ಮಿಕ್ಸ್ ಆಗೋವರೆಗೂ ಹಾಗೆ ಫ್ರೈ ಮಾಡಿಕೊಂಡು ಅದಾದಮೇಲೆ ಹಿತ್ಕಿದವರೇ ಬೆಳೆ ಏನಿರುತ್ತೆ ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮತ್ತು ಎಲ್ಲ ಮಸಾಲೆ ಜೊತೆ ಹೊಂದ್ಕೊಳ್ಳೋವರೆಗೂ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಯೂಶಲಿ ಹಿತ್ಕಿದವರೇ ಬೆಳೆ ಸಾ ಸಾಂಬಾರು ಮಾಡ್ತಾರೆ ಕೂಟ್ ಮಾಡ್ತಾರೆ ಸೊ ಈ ಥರ ಒಂದ್ಸಲಿ ಪಲಾವ್ ಕೂಡ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಇದು ಮೆಣಸಿನ್ಕಾಯಿ ನೆನೆಸಿ ರುಬ್ಕೊಂಡು ಆ ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ರುಚಿ ತುಂಬಾ ವಿಭಿನ್ನವಾಗಿರುತ್ತೆ ಕಾಳು ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಪೂರ್ತಿ ಉಪ್ಪು ಇವಾಗಲೇ ಹಾಕ್ಕೋಬಾರ್ದು ಕಾಳು ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸೋನಾ ಮಸೂರಿ ರೆಗ್ಯು ರ್ ಸೋನಾ ಮಸೂರಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಯಾವ ಅಕ್ಕಿ ಉಪಯೋಗಿಸ್ತಿರೋ ಅದೇ ಉಪಯೋಗಿಸ್ಕೋಬೋದು ಇಲ್ಲ ಅಂತಂದರೆ ನಿಮಗೆ ಬಾಸ್ಮತಿ ರೈಸ್ ಇಷ್ಟ ಆಯಿತು ಅಂತಂದ್ರೆ ಅದನ್ನ ಕೂಡ ಹಾಕೊಳ್ಬೋದು ಎಲ್ಲ ನಿಮ್ಮ ಚಾಯ್ಸ್ ತೊಳ್ದಿಟ್ಕೊಂಡಿರೋ ಅಕ್ಕಿ ಮೇಲೆ ಮಸಾಲೆ ಅಕ್ಕಿ ಎರಡು ಹೊಂದ್ಕೊಳ್ಳೋವರೆಗೂ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತುಂಬ ದಿನ ಆಗಿತ್ತು ಅನ್ಸುತ್ತೆ ಈ ಥರ ಡೀಟೇಲ್ ಆಗಿ ಯಾವುದೋ ಒಂದು ರೆಸಿಪಿನ ಶೇರ್ ಮಾಡಿ ರೆಸಿಪೀಸ್ ಹಾಕ್ತಾ ಇರ್ತೀರಿ ಬಟ್ ಬ್ಯಾಕ್ ಗ್ರೌಂಡಲ್ಲಿ ಬೇರೆ ಏನೋ ಮಾತಾಡ್ತಾ ಇರ್ತೀನಿ ರೆಸಿಪಿನೇ ಎಕ್ಸ್ಪ್ಲೇನ್ ಮಾಡಿ ಬಹಳ ದಿನ ಆಯಿತು ಅಂತ ಕಾಣುತ್ತೆ ಅಲ್ವಾ ಪಾಪ ನೀವು ಸುಮಾರು ಜನ ಕೇಳ್ತಿರೋ ಆಕ ರೆಸಿಪಿ ರೆಸಿಪಿ ನಾ ಹೇಳಿ ಇನ್ನೊಂದ್ಸಲ ತೋರಿಸಿ ಅಂತೆಲ್ಲ ಕೇಳಿದ್ವಿ ಲಾಸ್ಟ್ ಟೈಮ್ ನಾನು ಎಣ್ಣೆ ಬದನೆಕಾಯಿ ಮಾಡಿ ತೋರಿಸಿದಾಗೆಲ್ಲ ಸೊ ಅದಕ್ಕೆ ಮೇ ಬಿ ಚರಿಗೆ ಗೊತ್ತಾಗೋದಿಲ್ವೋ ಏನೋ ಈ ಸಲ ಕರೆಕ್ಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳಿ ರೆಸಿಪಿ ಹಾಗೆ ಮಾತಾಡ್ಕೊಂಡು ಹೇಳ್ತಾ ಇದ್ದೀನಿ ಅಕ್ಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅಂದಮೇಲೆ ಕಾಯಿ ಹಾಲು ಏನು ನಾವು ತೆಗೆದಿಟ್ಕೊಂಡಿರ್ತೀವಿ ಒಂದು ಲೋಟದಷ್ಟು ಕಾಯಿ ಹಾಲು ಮಿಕ್ಕಿದ್ದು ಆ ಪ್ರಮಾಣ ಪೂರ್ತಿ ನೀರು ಅಂದರೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಒಂದು ಲೋಟ ಕಾಯಿ ಹಾಲು ಇನ್ನು ಎರಡು ಲೋಟದಷ್ಟು ನೀರು ಹಾಕ್ಕೊಂಡು ಅದಾದ್ಮೇಲೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರೋವರೆಗೂ ವೇಟ್ ಮಾಡ್ಬೇಕು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಬೇಕು ಅದು ಕುದಿ ಬಂದಮೇಲೆ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಒಂದು ಒಂದೂವರೆ ಚಮಚದಷ್ಟು ತುಪ್ಪ ಅದಾದಮೇಲೆ ಕುಕ್ಕರ್ ಇನ್ನೇನು ಮುಚ್ತೀವಿ ಅಂತ ಅನ್ಬೇಕಾದ್ರೆ ಒಂದೇ ಒಂದು ಟೊಮ್ಯಾಟೊ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿ ಒಂದರಿಂದ ಎರಡು ಬಿಸಿಲು ಕೂಗ್ಸಿದ್ರೆ ಸಾಕು ಜಾಸ್ತಿ ಕೂಗ್ಸಿದ್ರೆ ಕೂಡ ಇದು ಚೆನ್ನಾಗಿರಲ್ಲ ಬಿಕಾಸ್ ಕಾಳೆಲ್ಲ ಕರಗು ಹೋಗ್ದಂಗೆ ಆಗಿಬಿಡುತ್ತೆ ಸೊ ಒಂದರಿಂದ ಎರಡು ಬಿಸಿಲು ಬಿಟ್ಟರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಉದುರುದ್ರಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟು ಮಾಡಿದ್ರೆ ಹಿತ್ಕೇದು ಅವರೇ ಬೆಳೆ ಪಲ್ಲ ಐಡಿಯಾ ಹೋಗುತ್ತೆ ರುಚಿಯಾಗಿರುತ್ತೆ ಇದನ್ನು ಈರುಳ್ಳಿ ಹಾಕಿ ರಾಯ್ತಾ ಥರ ಮಾಡ್ಕೊಂಡು ತಿನ್ಬೋದು ಮೊಸ್ರಿಗೆ ಹಾಕಿ ಇಲ್ಲ ಅಂತಂದರೆ ಹಾಗೆ ಬರೀ ಮೊಸರು ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಏನು ಬೇಡ ಅಂತಂದ್ರೂ ಬರೀ ಪಲಾವ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ರೆಸಿಪಿ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು ಮತ್ತು ಸುಮಾರಷ್ಟು ಜನ ನೀವು ಲಿಂಕ್ ಕೇಳ್ತಾ ಇರ್ತೀರ ನಾನು ತಗೊಂಡಿರೋ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಶಾರ್ಟ್ ವೀಡಿಯೋ ನೋಡಿಬಿಟ್ಟು ಸುಮಾರು ಲಿಂಕ್ ಕೇಳ್ತಾ ಇರ್ತೀರ ತುಂಬ ಜನ ಸೊ ನನ್ನ ಪ್ರತಿಯೊಂದು ಲಾಂಗ್ ವೀಡಿಯೋನಲ್ಲಿ ಈಚೆಗೆ ಎಲ್ಲ ಲಿಂಕ್ಗಳನ್ನು ಹಾಕಿರ್ತೀನಿ ನಿಮ್ಗೆ ಆ ಥರ ಯಾವ್ದಾದರೂ ಲಿಂಕ್ ಬೇಕಂತಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡಿದ್ರೆ ಸಾಕು ಎಲ್ಲ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಲಿಂಕ್ಸ್ ಎಲ್ಲ ಬಂದುಬಿಡತ್ತೆ ಬಿಕಾಸ್ ಪ್ರತಿ ಒಂದು ಕಮೆಂಟ್ಗೂ ನಾನು ಲಿಂಕ್ ಹುಡುಕಿ ಮತ್ತು ಪೋಸ್ಟ್ ಮಾಡೋದಕ್ಕೆ ಆಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಈಚೆಗೆ ಹಾಕ್ತಿರೋ ಲಾಂಗ್ ವೀಡಿಯೋಸಲ್ಲಿ ಎಲ್ಲದೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಸೊ ಕುಕ್ಕರ್ ಕೂಗಿ ಕೂಲ್ ಆಗುವಷ್ಟರಲ್ಲಿ ಸೊ ಮನವಿಗೆ ಊಟ ಮಾಡಿಸ್ತಾ ಇದ್ದೆ ಅವಳಿಗೆ ಅನ್ನ ಸಾರು ಬೇಕು ಪಲಾವ್ ಬೇಡ ಅಂತ ಹೇಳಿದ್ಲು ಸೊ ಅದಕ್ಕೋಸ್ಕರ ನನಗೆ ಜಾನುಗೆ ಮಾತ್ರ ಈಗ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಥ್ರೂ ನಾನು ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ನೀವುಗಳು ಕಮೆಂಟ್ ಮಾಡ್ತಿರಲ್ಲ ಅದರಲ್ಲಿ ನನಗೆ ಸಾರಿ ಅಂತೆಲ್ಲ ಹೇಳಬೇಡಿ ನನಗೆ ತುಂಬ ಮುಜುಗರ ಆಗುತ್ತೆ ನೀವು ನನಗೆ ಸಾರಿ ಹೇಳೋ ಅಷ್ಟು ತಪ್ಪೇನು ನೀವು ಮಾಡಿರಲ್ಲ ಆ್ಯಂಡ್ ಸಣ್ಣ ಅದಕ್ಕೆಲ್ಲ ನನ್ನ ಹತ್ರ ಸಾರಿ ಹೇಳಿದ್ರೆ ಅಯ್ಯೋ ನಾನು ಏನಾದರೂ ತುಂಬ ಇದಾಗಿ ಅಫೆನ್ಸಿವ್ ಆಗಿ ಮಾತಾಡ್ತಿದ್ದೀನಿ ಅಂತ ನನಗೇ ಡೌಟ್ ಆಗಿಬಿಡುತ್ತೆ ಸೊ ಇನ್ಮೇಲೆ ಪ್ಲೀಸ್ ಸಾರಿ ಎಲ್ಲ ಕೇಳಿಬಿಡಿ ಆಯಿತಾ ನನ್ನ ಒಬ್ಳು ಫ್ರೆಂಡಾಗಿ ಸುಮಾರು ಜನ ಮಗಳೇ ಅಂತೆಲ್ಲ ಕರಿತೀರ ಆ ಥರನೇ ಟ್ರೀಟ್ ಮಾಡಿ ಸೊ ಫ್ರೆಂಡ್ಸ್ ಹತ್ರ ಮಕ್ಳ ಹತ್ರ ಅಲ್ಲ ಯಾರೂ ಸಾರಿ ಕೇಳೋದಿಲ್ಲ ಅಲ್ವಾ ಸೊ ಈ ಪಾಯಿಂಟ್ ಓಕೆ ಆಗಿದೆ ನಿಮಗೆ ಅಂತ ಅಂದ್ಕೊಳ್ತೀನಿ ಸೊ ಈಗ ಜಾನೂ ಕೊಟ್ಟಿದ್ದೀನಿ ಅವ್ನು ಟೇಸ್ಟ್ ಮಾಡಿ ಹೇಗಿದೆ ಹೇಳ್ತಾನೆ ನೋಡೋಣ ಬನ್ನಿ ರಿಯಾಕ್ಷನ್ ಹೇಗಿದೆ ಅಂತ ಚೆನ್ನ ಎಲ್ಲ ಕರೆಕ್ಟ್ ಖರ ಇದ್ಯಾ ನಾನು ತಗೊಂಬರ್ತೀನಿ ಹಬ್ಬ ಎಮ್ಮಿ ಆಗಿದೆ ರೆಸಿಪಿ ಅಂತ ಹೇಳ್ಬಿಟ್ರೆ ಏನೋ ಒಂದು ಖುಷಿ ಆ್ಯಕ್ಚುಲಿ ಏನು ಗೊತ್ತಾ ಜಾನು ನೀವು ಏನು ಕೊಟ್ರು ಚೆನ್ನಾಗಿದೆ ಅಂತಾನೆ ಹೇಳ್ತಾನೆ ಚೆನ್ನಾಗಿಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ ಬಟ್ ಸ್ಟಿಲ್ ನಾವು ಕೇಳೋದು ಕೇಳಿ ಕೇಳ್ತೀವಿ ನಮ್ಮ ಮನೇಲೆಲ್ಲಾ ರೇಗಿಸ್ತಿರ್ತಾರೆ ಸೊ ಅವ್ನು ಏನು ಕೊಟ್ಟರು ಚೆನ್ನಾಗಿದೆ ಅಂತಾನೆ ಅದರಲ್ಲಿ ಏನು ವಿಶೇಷ ಇಲ್ಲ ನಾವು ತಿಂದು ಹೇಳಬೇಕು ಅಂತ ಹೇಳಿ ಬಟ್ ಇವತ್ತಿನ ರೆಸಿಪಿ ಆ ಥರ ಏನಿಲ್ಲ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿತ್ತು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ನಮ್ಮ ಸಮನ್ವಿ ಇಲ್ಲಿ ಊಟ ಮುಗಿಸಿ ಅವಳು ಪೀಜಾ ಮಾಡೋ ಆಟ ಆಡ್ತಿದ್ದಾಳೆ ದಿನಾ ಒಂದೊಂದು ಇದೇ ತರ ಯಾವುದಾದ್ರು ಒಂದು ಹೊಸ ಆಟ ಸಾಮಾನು ತಗೊಂಡು ಆಟ ಆಡ್ತಿರೋದೇ ಕೆಲಸ ಆಗೋಗಿದೆ ಹಾಯ್ ಸೊ ನೆನ್ನೆ ಮಲ್ಲೇಶ್ವರಂಗೆ ಹೋಗಿ ಬಂದಿದ್ದು ವಿಡಿಯೋ ಎಲ್ಲ ನೋಡಿದ್ರಿ ಮತ್ತೆ ರಾತ್ರಿ ತುಂಬಾನೇ ಲೇಟ್ ಆಗಿತ್ತು ನಿಮ್ಗೆ ಇದೆಲ್ಲ ತೋರಿಸ್ಬೇಕು ನಾನು ಏನೇನು ತಗೊಂಡಿದ್ದೆ ಅಂತ ಆದರೆ ತರಕಾರಿ ಜೊತೆಗೆ ಪಿಂಗಾಣಿದು ಇದೆಲ್ಲ ಒಡ್ದೋಗಿತ್ತು ಅಂತ ಹೇಳಿದ್ನಲ್ಲ ಸೊ ಪಿಂಗಾಣಿ ಜಾಡಿ ಜೊತೆ ಇನ್ನೊಂದ್ ಸ್ವಲ್ಪ ಕಪ್ಗಳು ಅದೆಲ್ಲ ತಗೊಂಡೆ ಚೆನ್ನಾಗಿತ್ತು ಅಂತ ಹೇಳಿ ಸೊ ಈಗ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಕೂತಿದ್ದೀನಿ ಮೊದಲಿಗೆ ಆ ಉಪ್ಪಿನ ಇದು ತುಂಬಾ ಚೆನ್ನಾಗಿ ಅನಿಸ್ತು ಸೊ ನಾ ಮುಂಚೆ ಎಷ್ಟೇ ಮುಂಚೆ ಸ್ವಲ್ಪ ಓವಲ್ ಶೇಪ್ ಅಲ್ಲಿತ್ತು ಇದು ಸ್ವಲ್ಪ ಉದ್ದಕ್ಕಿದೆ ಒಂದ್ ಕೆ ಜಿ ಉಪ್ಪಂತೂ ಹಿಡಿಯತ್ತೆ ತುಂಬಾ ಚೆನ್ನಾಗ್ ಅನ್ಸು ಸೊ ಅದಕ್ಕೋಸ್ಕರ ಇದೊಂದನ್ನ ತಗೊಂಡೆ ನಾನು ಅದಾದ್ಮೇಲೆ ಇದೊಂದು ಪುಟಾಣಿದು ಉಪ್ಪು ಮತ್ತೆ ಉಪ್ಪಿನಕಾಯಿ ಹಾಕಿಡೋ ತರ ಎರಡು ಆ ಬೌಲ್ ವಿತ್ ಸ್ಪೂನ್ ಇತ್ತು ನಂಗೆ ತುಂಬಾನೇ ಇಷ್ಟ ಆಯ್ತು ಇದು ಆಮೇಲೆ ಝೂಮ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಸೊ ಇದೊಂದು ನಾ ತಗೊಂಡೆ ಎಲ್ಲಿ ಅಂತಂದ್ರೆ ಏತ್ ಕ್ರಾಸ್ ಅಲ್ಲಿ ನೀವು ಪೂರ್ತಿ ಡೌನ್ ಹೋಗಿದ್ರೆ ಆ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಗಾಡಿ ಮೇಲೆ ಇಟ್ಕೊಂಡಿರ್ತಾರೆ ಚೆನ್ನಾಗಿರತ್ತೆ ಕಲೆಕ್ಷನ್ ಅವ್ರ ಹತ್ರ ಸೊ ಅಲ್ಲಿನೆ ಇದನ್ನು ಕೂಡ ತಗೊಂಡ್ ಬಂದಿದ್ದು ಅದಾದ್ಮೇಲೆ ಇದೊಂದು ಟ್ರಾನ್ಸ್ಪರೆಂಟ್ ಕಾಫಿ ಮಗ್ಗು ತಗೊಂಡೆ ಚೆನ್ನಾಗಿರುತ್ತೆ ಈ ಕಾಫಿ ಮಗ್ಸ್ ಅಂತೂ ಸಿಕ್ಕಾಪಟ್ಟೆ ನಾನು ತಗೊಳ್ತಾನೆ ಇರ್ತೀನಿ ನಂಗೆ ಇಷ್ಟ ಆಗುತ್ತೆ ಸೊ ಇದೊಂದು ಟೀ ಕಾಫಿ ಎಲ್ಲ ಕುಡಿಯೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೊಂದು ಮಗ್ನ ತಗೊಂಡೆ ಯಾವುದು ಸರಿಗೇ ಕಾಣಿಸ್ತಿಲ್ಲ ಅಂತಂದ್ರೆ ಜೂಮ್ ಮಾಡಿ ಎಲ್ಲಾದ್ನೂ ಹತ್ರದಿಂದ ತೋರಿಸ್ತೀನಿ ಸೊ ಈಗ ಜಸ್ಟ್ ತೋರಿಸೋದಿಕ್ ನೋಡಿ ಎಷ್ಟು ಚೆನ್ನಾಗಿದೆ ಮಗ್ಗು ಕಾಫಿ ಟೀ ಎಲ್ಲ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಫೈನಲಿ ಇದೊಂದು ಪುಟಾಣಿ ಅದೇ ತರಾನೇ ಟ್ರಾನ್ಸ್ಪರೆಂಟ್ ಟೀ ಮಗು ಪುಟ್ಟದು ಕರೆಕ್ಟ್ ಆಗಿರುತ್ತೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಕೊಡೋದಿಕ್ಕೆ ಅಂತ ಹೇಳಿ ಕುಟ್ಟದಾಗಿ ಚೆನ್ನಾಗಿದೆ ಸೆಟ್ ಆಫ್ ಸಿಕ್ಸ್ ಇದು ಸೊ ಅದಕ್ಕೋಸ್ಕರ ಚೆನ್ನಾಗಿತ್ತು ಅಂತ ಹೇಳಿ ಇದನ್ನು ಕೂಡ ಒಂದ್ ತಗೊಂಡ್ವಿ ಇದಿಷ್ಟು ಮೇನ್ ಆಗಿ ನನ್ನ ಮಲ್ಲೇಶ್ವರಮ್ ಅಲ್ಲಿ ತಗೊಂಡಿದ್ರು ಅದಲ್ದೆ ತರ್ಕಾರಿಗಳು ಅದೆಲ್ಲ ಹೇಳಿದ್ನಲ್ಲ ಅದಷ್ಟನ್ನೇ ತಗೊಂಡ್ ಬಂದಿದಾಯ್ತು ಇದ್ ಮೇನ್ ಆಗಿ ಈ ಜಾಡಿ ತಗೊಳ್ಳೋ ಹೋಗಿ ಇಷ್ಟೆಲ್ಲಾ ಐಟಮ್ಸ್ ನ ತಗೊಂಡ್ ಬಂದೆ ಸೊ ನೆನ್ನೆ ಸಂಜೆ ತೋರ್ಸಕ್ ಆಗಿಲ್ಲ ಅಂತ ಈಗ ಮಧ್ಯಾಹ್ನ ಊಟ ಆದ್ಮೇಲೆ ಕೂತ್ಕೊಂಡು ಫ್ರೀ ಆಗಿದ್ನಲ್ಲ ಅಂತ ಹೇಳಿ ಇದೆಲ್ಲ ತೋರಿಸ್ತಾ ಇದೀನಿ ಐ ಹೋಪ್ ಈ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ನೀವು ಈ ತರ ತಗೊಳ್ಬೇಕು ಅಂದ್ರೆ ಇದು ಆನ್ಲೈನ್ ಅಲ್ಲಿ ನನ್ಗೆ ಸಿಕ್ಕಿಲ್ಲ ನಾನು ಇಲ್ಲ ಸೊ ಮಲೇಶ್ವರಮ್ ಅಲ್ಲಿ ಏತ್ ಕ್ರಾಸ್ ಅಲ್ಲಿ ಸ್ವಲ್ಪ ಡೌನ್ ಹೋದ್ರೆ ನಿಮಗ್ ಸಿಗತ್ತೆ ಈ ತರ ಸುಮಾರ್ ಕಲೆಕ್ಷನ್ಸ್ ಇದೆ ಅಲ್ಲಿ ಕೂಡ ಇದಿಷ್ಟು ನಾನು ನಿನ್ನೆ ಮಲ್ಲೇಶ್ವರಂ ತಗೊಂಡಿದ್ದು ಅದರದ್ದು ತರಕಾರಿ ಮತ್ತೆ ಕಾಳುಗಳೆಲ್ಲ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಹೇಗೆ ಅನ್ಸ್ತು ಈ ವಿಡಿಯೋ ಅಂತ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ನಲ್ಲಿ ಓಕೆ ಅನ್ಸಲ್ ಏನ್ ಟೇಕ್ ಕೇರ್ ಬ ಬಾಯ್